ಮುಂದಿನ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಭರ್ಜರಿಯಾಗಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ ಭಾರತ ಜೋಡೋ ಯಾತ್ರೆ ಮೂಲಕ ಕಾಂಗ್ರೆಸ್ ಬಲವರ್ಧನೆಗೆ ಪ್ಲಾನ್ ಮಾಡಿಕೊಳ್ಳಾಗ್ತಾ ಇರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಭದ್ರಕೋಟೆಯನ್ನು ಭೇದಿಸಲು ಕೈ ರಣತಂತ್ರವನ್ನೇ ರೂಪಿಸ್ತಾ ಇದೆ ರಾಹುಲ್ ಗಾಂಧಿ ಜೊತೆ ಸೋನಿಯಾ ಗಾಂಧಿ ಕೂಡ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಸೋನಿಯಾ ಗಾಂಧಿ ಆಗಮನ ಮೂಲಕ ಕಾಂಗ್ರೆಸ್ನಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ ಕಾಂಗ್ರೆಸ್ಗೆ ಭಾರತ ಜೋಡೋ ಪಾದಯಾತ್ರೆ ವರವಾಗಿ ಪರಿಣಮಿಸಿರುವಂಥದ್ದು ಭಾರತ ಜೋಡೋಯಿಂದಾಗಿ ಜೆ ಡಿ ಎಸ್ ಭದ್ರಕೋಟೆ ಛಿದ್ರಗೊಳಿಸಲು ಪ್ಲಾನ್ ಮಾಡಿಕೊಳ್ಳಾಗ್ತಾ ಇದೆ ಭಾರತ ಜೋಡೋನಿಂದಾಗಿ ಜೆ ಡಿ ಎಸ್ ಭದ್ರಕೋಟೆನ ಛಿದ್ರಗೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಅತ್ತ ಬಿ ಜೆ ಪಿಯಿಂದಲೂ ಕೂಡ ವಿಧಾನಸಭೆ ಚುನಾವಣೆಗೆ ಭರ್ಜರಿಯಾಗಿ ತಯಾರಿ ಮಾಡಿಕೊಳ್ಳಾಗ್ತಾ ಇದೆ ಅಕ್ಟೋಬರ್ ಹನ್ನೊಂದರಿಂದ ಬಿ ಜೆ ಪಿ ಹಾಲಿ ಮಾಜಿ ಸಿ ಎಂಗಳಿಂದ ಜಂಟಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಮಾಜಿ ಸಿ ಎಂ ಯಡಿಯೂರಪ್ಪ ಹಾಲಿ ಸಿಎಂ ಬೊಮ್ಮಾಯಿ ಜಂಟಿ ಪ್ರವಾಸಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕೈ ತೆನೆಗೆ ಸೆಡ್ಡು ಹೊಡೆಯೋದಕ್ಕೆ ರಾಜ್ಯಾದ್ಯಂತ ಬಿಜೆಪಿಯ ಜೋಡೆತ್ತುಗಳು ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಮತ್ತೊಂದೆಡೆ ಬಿಆರ್ಎಸ್ ಜೊತೆ ಕೈ ಜೋಡಿಸೋದಕ್ಕೆ ಜೆಡಿಎಸ್ ಮುಂದಾಗಿದೆ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಇದೀಗ ಭಾರತೀಯ ರಾಷ್ಟ್ರೀಯ ಸಮಿತಿಯಾಗಿದೆ ದೇಶಾದ್ಯಂತ ನೆಲೆ ವಿಸ್ತರಿಸುವ ಸಲುವಾಗಿ ಬಿಆರ್ಎಸ್ ಅಂತ ಹೇಳಿ ನಾಮಕರಣ ಮಾಡಲಾಗಿರುವಂಥದ್ದು ರಾಜ್ಯದಲ್ಲಿ ಜೆಡಿಎಸ್ ಜೊತೆ ದೋಸ್ತಿಯನ್ನು ಭಾರತೀಯ ರಾಷ್ಟ್ರೀಯ ಸಮಿತಿ ಕುದುರಿಸಿದೆ ಬಿ ಜೆ ಪಿ ಕಾಂಗ್ರೆಸ್ಗೆ ಪೈಪೋಟಿ ನೀಡೋದಕ್ಕೆ ಜೆ ಡಿ ಎಸ್ ಬಿ ಆರ್ ಎಸ್ ಮೈತ್ರಿಕೂಟ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು ಮುಂಬರುವಂತಹ ಚುನಾವಣೆಗೆ ಈಗಿನಿಂದಲೇ ಮೂರು ಪಕ್ಷಗಳು ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಭಾರತ ಜೋಡೋ ಯಾತ್ರೆ ನಡೀತಾ ಇದೆ ಸೋನಿಯಾ ಗಾಂಧಿಯವರು ಕೂಡ ಭಾಗವಹಿಸ್ತಾ ಇರುವಂಥದ್ದು ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಮತ್ತಷ್ಟು ಹುಮ್ಮಸ್ಸು ಬರ್ತಾ ಇದೆ ಎಸ್ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ ರಂಗಸ್ವಾಮಿಯವರೇ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೆ ಮೂರು ಪಕ್ಷಗಳು ಈಗಿನಿಂದಲೇ ಸಜ್ಜಾಗ್ತಾ ಇರುವಂಥದ್ದು ಇನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ ಜೋಡೋ ಯಾತ್ರೆ ಕೂಡ ನಡೀತಾ ಇದೆ ಒಂದು ರೀತಿಯಾಗಿ ಕಾಂಗ್ರೆಸ್ ನಾಯಕರಲ್ಲಿ ಹುಮ್ಮಸ್ಸು ಮನೆ ಮಾಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಮುಂದಿನ ವಿಧಾನಸಭೆ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇವೆ ಹೌದು ಅಂಕಿತ ಈಗ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೇವಲ ಆರೇಳು ತಿಂಗಳು ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಮೂರು ಪಕ್ಷಗಳು ಅಂದರೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಒಂದು ಬರದ ಒಂದು ತಯಾರಿಯನ್ನು ಮಾಡ್ಕೋತಾಯಿದೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಯಾವುದೇ ಒಂದು ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕಾದರೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಲ್ಲಿ ಮೇಲುಗೈ ಸಾಧಿಸೋದು ಅನಿವಾರ್ಯವಾಗಿ ಪರಿಣಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಮೂರು ಪಕ್ಷಗಳು ಇಲ್ಲಿಯೇ ಒಂದು ಹಳೆ ಮೈಸೂರು ಭಾಗ ಜಿಲ್ಲೆಗಳ ಮೇಲೆ ತಮ್ಮ ಗಮನ ಗಮನವನ್ನು ಕೇಂದ್ರೀಕರಿಸೋದಕ್ಕೆ ಮುಂದಾಗಿದ್ದಾರೆ ಏಕೆಂದರೆ ಉತ್ತರ ಕರ್ನಾಟಕ ಕರ್ನಾಟಕ ಮಧ್ಯ ಕರ್ನಾಟಕ ಕರಾವಳಿ ಭಾಗಕ್ಕೆ ಹೋಗೋದಾದ್ರೆ ಅಲ್ಲಿ ಏನಿದ್ರು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ನೇರ ಹೋರಾಟ ಬಂದರೆ ಕೆಲವೆಡೆಗಳಲ್ಲಿ ಮಾತ್ರ ಜೆ ಡಿ ಎಸ್ ಒಂದು ಹೋರಾಟವನ್ನು ನೀಡುವಂತಹ ಶಕ್ತಿಯನ್ನು ಹೊಂದಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದ ಭಾಗದಲ್ಲಿ ಜೆ ಡಿ ಎಸ್ನ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ಅದರ ಆ ನೆ ನೆಲೆಯನ್ನು ಒಂದು ಕುಗ್ಗಿಸೋದಕ್ಕೋಸ್ಕರ ಏನು ಮಾಡ್ತದೆ ಅಂದರೆ ಬಿ ಜೆ ಪಿ ಮತ್ತು ಕಾ ಕಾಂಗ್ರೆಸ್ಸು ಕೂಡ ಈಗ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಾರವನ್ನು ಅಂದ್ರೆ ಮೇಲಿಂದ ಮೇಲೆ ಒಂದು ಪ್ರವಾಸ ಮಾಡೋದ್ರ ಮುಖಾಂತರ ಇಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ತಮ್ಮ ನೆಲೆಯನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಇದರಟಿದ್ದಾವೆ ಇನ್ನು ಕಾಂಗ್ರೆಸ್ ಪಕ್ಷ ಈಗಾಗಲೇ ಒಂದು ಭಾರತ್ ಜೋಡ ಯಾತ್ರೆಯ ಮುಖಾಂತರ ಒಂದು ದೇಶಾದ್ಯಂತ ಒಂದು ಸಂಚಾರವನ್ನು ಸೃಷ್ಟಿಸಿದೆ ಈಗ ತಮಿಳುನಾಡು ಕೇರಳ ನಂತರದಲ್ಲಿ ಮೈ ಕರ್ನಾಟಕದಲ್ಲಿ ಒಂದು ಸಂಚರಿಸ್ತಾ ಇರೋ ಪಾದಯಾತ್ರೆ ಸಾಕಷ್ಟು ಗಮನ ಸೆಳೆದ ಿದೆ ಅಂತ ಹೇಳಬಹುದು ಏಕೆಂದರೆ ಬಿಜೆಪಿ ಆಡಳಿತದಲ್ಲಿರುವಂತಹ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಲವರ್ಧನೆ ಅನಿವಾರ್ಯವಾಗಿರೋ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ನಿನ್ನೆ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗುವ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿ ಹುಮ್ಮಸ್ಸು ಹೆಚ್ಚುವಂತೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಜೆಡಿಎಸ್ನ ಭದ್ರ ನೆಲೆಯಾಗಿರುವಂತಹ ಮಂಡ್ಯದಲ್ಲಿ ಅವರು ಸೋನಿಯಾ ಗಾಂಧಿ ಅವರು ನಿನ್ನೆ ಪಾದಯಾತ್ರೆ ನಡೆಸಿರೋದು ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಒಂದು ಸಂಚಲನಕ್ಕೆ ಕಾರಣವಾಗಿದೆ ಒಂದು ಜೆಡಿಎಸ್ ನಲ್ಲಿ ಒಂದು ರೀತಿ ತಳಮಳಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಏಳಕ್ಕೆ ಏಳು ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ ಪ್ರಾಬಲ್ಯವನ್ನ ಮೆರೆದಿತ್ತು ಅದನ್ನ ಒಂದು ಛಿದ್ರಗೊಳಿಸೋದಕ್ಕೆ ಈಗ ಕಾಂಗ್ರೆಸ್ ಒಂದು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನ ಮಾಡ್ಕೊತಾ ಇದೆ ಅದೇ ಒಂದು ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿಯನ್ನ ಕರೆತರುವ ಮುಖಾಂತರ ಒಂದು ಜೆ ಡಿ ಎಸ್ ನ ಒಂದು ಭದ್ರಕೋಟೆಯನ್ನು ಭೇದಿಸೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ ಅದೇ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು ಈಗ ರಾಜ್ಯದ ಉದ್ದಗಲಕ್ಕೂ ಕೂಡ ಒಂದು ಪ್ರವಾಸವನ್ನು ಕೈಗೊಳ್ಳುವ ಮುಖಾಂತರ ಪಕ್ಷದ ಬಲವರ್ಧನೆಗೆ ಮುಂದಾಗಕ್ಕೂ ಕೂಡ ಒಂದು ಪ್ಲಾನ್ ಅನ್ನು ಮಾಡ್ಕೋತಾ ಇದ್ದಾರೆ ಇನ್ನು ಈ ಒಂದು ಕೇರಳ ಮತ್ತು ತಮಿಳುನಾಡಿನಲ್ಲಿ ಒಂದು ಹೋಗ ಕಾಣಿಸಿಕೊಳ್ಳದಂಥ ಸೋನಿಯಾ ಗಾಂಧಿ ರಾಜ್ಯಕ್ಕೆ ಬಂದಿದ್ದು ಕೂಡ ಸಾಕಷ್ಟು ಒಂದು ರೀತಿ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ಸು ಇಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಕಷ್ಟು ಒಂದು ಪೈಪೋಟಿಯನ್ನು ನೀಡೋದಕ್ಕೆ ಈಗ ಸಜ್ಜಾಗ್ತದೆ ಅಂತ ಹೇಳ್ಬೋದು ಯಾಕಂದರೆ ಕಾಂಗ್ರೆಸ್ಗೆ ಒಂದು ಆಶಾದಾಯಕವಾಗಿರುವಂಥ ರಾಜ್ಯ ಅಂತಾರೆ ಇದೊಂದೇನೆ ಯಾಕೆಂದರೆ ಇನ್ನೆಲ್ಲಿಯೂ ಕೂಡ ದೇಶದ ಯಾವುದೇ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರುವಂಥ ಭರವಸೆ ಇಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಒಂದು ವೇಳೆ ಅಧಿಕಾರಕ್ಕೆ ಬಂದದ್ದೇ ಆದರೆ ಮುಂದಿನ ಅದು ಲೋಕಸಭಾ ಚುನಾವಣೆ ಮತ್ತು ಇತರ ರಾಜ್ಯ ರಾಜ್ಯಗಳ ಒಂದು ಚುನಾವಣೆಯ ಮೇಲೂ ಕೂಡ ಒಂದು ಗಂಭೀರವಾದ ಒಂದು ಪರಿಣಾಮ ಬೀರುತ್ತೆ ಅದೇ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಒಂದು ಮೇಲುಗೈಯನ್ನು ಸಾಧಿಸೋದಕ್ಕೆ ಕಾಂಗ್ರೆಸ್ ಸಾಕಷ್ಟು ಒಂದು ತಂತ್ರಗಳನ್ನ ಮಾಡ್ಕೋತಾ ಇದೆ ಯಾಕೆಂದರೆ ಈಗ ವಿಧಾನಸಭಾ ಚುನಾವಣೆ ನಡೆದ ಒಂದು ವರ್ಷಕ್ಕೆ ಲೋಕಸಭೆ ಚುನಾವಣೆಯನ್ನು ಬರ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ರಣತಂತ್ರವನ್ನು ಮಾಡ್ಕೋತಾ ಇದೆ ಆಮೇಲೆ ಭಾರತ್ ಜೋಡ ಯಾತ್ರೆ ರಾಜ್ಯದಲ್ಲಿ ಅಂತ್ಯಗೊಂಡ ನಂತರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡ ರಾಜ್ಯಾದ್ಯಂತ ಒಂದು ಪ್ರವಾಸವನ್ನು ಮಾಡೋದಕ್ಕೆ ಈಗಾಗಲೇ ಒಂದು ಪ್ಲ್ಯಾನ್ನ ಸಿದ್ಧಪಡಿಸ್ಕೋತದೆ ಇನ್ನು ಆಡಳಿತಾರೋಡ ಬಿಜೆಪಿನೂ ಕೂಡ ಈ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ ಅಂತ ಹೇಳ್ಬೋದು ಇವತ್ತು ರಾಜ್ಯ ಬಿ ಜೆ ಪಿಯ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ ಅದರಲ್ಲಿ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರಾಗಿರುವಂತಹ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ ಆಮೇಲೆ ರಾಷ್ಟ್ರೀಯ ಪ್ರಧಾನ ಶ್ರೀ ಸಿ ಟಿ ರವಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಸೇರಿದಂತೆ ರಾಜ್ಯ ಬಿಜೆಪಿಯ ಘಟಾನುಘಟಿ ನಾಯಕರು ಇಂದಿನ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಆಮೇಲೆ ಅಕ್ಟೋಬರ್ ಹನ್ನೊಂದರಿಂದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಒಂದು ಪಾದಯ ಒಂದು ರಾಜ್ಯಾದ್ಯಂತ ಒಂದು ಪ್ರವಾಸವನ್ನ ಹಮ್ಮಿಕೊಳ್ಳೋದಕ್ಕೂ ಈಗ ರೂಪುರೇಷೆಯನ್ನು ಸಿದ್ಧಿಪಡಿಸಿಕೊಳ್ಳಲಾಗಿದೆ ಈಗ ಅವರಿಬ್ಬರನ್ನು ಕೂಡ ಈಗ ಇಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ಜೋಡೆತ್ತು ಅಂತಂದ್ರೆ ಇಲ್ಲಿ ಬಿಜೆಪಿ जेपीएल इवगा ಬಸವರಾಜ ಬೊಮ್ಮಾಯಿ ಬಿ ಎಸ್ ಯಡಿಯೂರಪ್ಪನವರ ಜೋಡೆತ್ತು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರುವಂಥ ನಾಯಕರು ಆ ಜೋಡೆತ್ತುಗಳನ್ನು ಒಂದು ರಾಜ್ಯಾದ್ಯಂತ ಒಂದು ಪ್ರವಾಸಕ್ಕೆ ಕಳಿಸುವ ಮುಖಾಂತರ ಬಿ ಜೆ ಪಿ ಬಲವರ್ಧನೆಗೆ ಈಗ ಒಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿಕೊಡ್ತದೆ ಇಂದು ನಡೆಯುವಂತಹ ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಲ್ಲಿ ಬಿ ಜೆ ಒಂದು ಬಲವರ್ಧನೆಗೆ ಏನೆಲ್ಲ ಒಂದು ಪ್ಲಾನನ್ನು ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತು ಸುದೀರ್ಘವಾಗಿ ಒಂದು ಚರ್ಚೆ ಆಗುತ್ತೆ ಅದರ ಜೊ ಕಾಂಗ್ರೆಸ್ನ ಮತ್ತು ಜೆಡಿಎಸ್ನ ಪ್ರಭಾವಿ ಶಾಸಕರು ಮಾಜಿ ಶಾಸಕ ರು ಒಂದು ಪ್ರಭಾವಿ ಮುಖಂಡರನ್ನು ಕೂಡ ಬಿಜೆಪಿಗೆ ಸೆಳೆಯಲು ಕೂಡ ಇವಾಗ ಇಂದಿನ ಒಂದು ಸಭೆಯಲ್ಲಿ ಒಂದು ರೂಪುರೇಷೆಗಳನ್ನ ಸಿದ್ಧಪಡಿಸಿಕೊಳ್ಳುವ ಮುಖಾಂತರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರ ಉಳಿಸ್ಕೊಳ್ಳೋದ್ರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಹೆಚ್ಚಿನ ಸ್ಥಾನ ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು ಅದೇ ಒಂದು ಫಲಿತಾಂಶವನ್ನು ಮತ್ತೆ ಮರುಕಳಿಸುವ ನಿಟ್ಟಿನಲ್ಲಿ ಬಿ ಜೆ ಪಿಗಿ ಇದೀಗ ರಣತಂತ್ರವನ್ನು ಮಾಡೋದಕ್ಕೆ ಮುಂದಾಗಿದೆ ಇನ್ನು ಕಾಂಗ್ರೆಸ್ ಬಿ ಜೆ ಪಿಗೆ ಒಂದು ಪೈಪೋಟಿ ನೀಡುವ ನಿಟ್ಟಿನಲ್ಲಿ ಜೆ ಕೂಡ ಇದೀಗ ಮುಂದಾಗಿದೆ ಜೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಒಂದು ಸೀಮಿತವಾಗಿತ್ತು ಇದೀಗ ಅದಕ್ಕೆ ಒಂದು ತೆಲಂಗಾಣ ರಾಷ್ಟ್ರೀಯ ಸಮಿತಿ ಇದೀಗ ಬಿ ಆರ್ ಎಸ್ ಅಂದರೆ ಭಾರತೀಯ ರಾಷ್ಟ್ರೀಯ ಸಮಿತಿ ಅಂತ ಈಗ ತನ್ನ ಬದಲಾವಣೆ ಮಾಡಿಕೊಂಡು ಇಡೀ ದೇಶದಾದ್ಯಂತ ಒಂದು ತನ್ನ ನೆಲೆಯನ್ನ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿದೆ ಒಂದು ಬಿ ಆರ್ ಎಸ್ ನ ಒಂದು ಪ್ರಮುಖ ನಾಯಕರಾಗಿರುವಂತಹ ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಆಗಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಅವರು ದೇಶದ ವಿವಿಧ ರಾಜ್ಯಗಳಲ್ಲಿ ಒಂದು ತಮ್ಮ ಮಿತ್ರ ಪಕ್ಷಗಳಿಗೆ ಒಂದು ಹುಡುಕಾಟವನ್ನು ನಡೆಸಿದರು ಅದಕ್ಕೆ ಸಹಜವಾಗಿಯೇ ಕರ್ನಾಟಕದಲ್ಲಿ ಜೆಡಿಎಸ್ ಸಿಕ್ಕಿರುವ ಒಂದು ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನ ಜೊತೆ ಬಿ ಆರ್ ಎಸ್ ಕೈ ಜೋಡಿಸುವ ಮುಖಾಂತರ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಶಕ್ತಿ ತುಂಬುವ ಕೆಲಸವನ್ನು ಬಿ ಆರ್ ಎಸ್ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಆರ್ ಎಸ್ ಬಲವರ್ಧನೆಗೆ ಜೆ ಡಿ ಎಸ್ ಒಂದು ರೀತಿ ಸಹಕಾರ ನೀಡಬೇಕು ಅನ್ನೋ ಒಂದು ಒಪ್ಪಂದದ ಮುಖಾಂತರ ಜೆ ಡಿ ಎಸ್ ಮತ್ತು ಬಿ ಆರ್ ಎಸ್ ಮೈತ್ರಿಕೂಟ ಇಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ಪೈಪೋ ಪ್ರಬಲ ಪೈಪೋಟಿ ನೀಡುವಂತಹ ಲಕ್ಷಣ ಇದೀಗ ಕಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ವಿಧಾನಸಭಾ ಚುನಾವಣೆಗೆ ಕೇವಲ ಆರು ತಿಂಗಳು ಮಾತ್ರ ಬಾಕಿ ಇರುವಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೂರು ಪಕ್ಷಗಳು ಕೂಡ ಇದಕ್ಕಾಗಿ ಭರ್ಜರಿ ತಯಾರಿನ ಮಾಡುವ ಮುಖಾಂತರ ಈಗ ರಾಜಕೀಯ ಒಂದು ಚಟುವಟಿಕೆಗಳು ಮತ್ತಷ್ಟು ಬಿರುಸ್ಕೊಳ್ತಾ ಇದ್ದಾವೆ ಅಂತಾನೆ ಹೇಳ್ಬೋದು ಅಂಕಿತಾ ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ